ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಶ್ವಾಸ್. ಸೊ ನನ್ನ ಪರಿಚಯ ಈಗಾಗಲೇ ಇದೆ ಅಂತ ಭಾವಿಸ್ತೀನಿ. ಆ್ಯಸ್ ಎ ಡ್ಯಾನ್ಸರ್ ಆಗಿ, ಆ್ಯಸ್ ಎ ಸ್ವಿಮ್ಮರ್ ಆಗಿ ನಿಮ್ಮ ಮುಂದೆ ಬಹಳ ಸಲ ನಾನು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮದ ಮುಖಾಂತರ ನಿಮ್ಮ ಪರಿಚಯ ನನಗಾಗಲೇ ಇದೆ. ಇದು ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟನಾಗಿ ನನ್ನ ಚಾಲೆಂಜಸ್ ಏನಿದೆ ಅನ್ನೋದನ್ನು ಒಂದು ಸಿನಿಮಾ ಮುಖಾಂತರ ನಿಮ್ಮ ಮುಂದೆ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅರಬಿ ಎಂಬ ಚಿತ್ರದಲ್ಲಿ ನಾಯಕ ನಟನಾಗಿ ನನಗೆ ಅವಕಾಶ ಸಿಕ್ಕಿದೆ. ಮೂವಿಗೆ ಸಂಬಂಧಪಟ್ಟಂಗೆ ಬಹಳ ಜನ ತುಂಬಾ ಕಷ್ಟಪಟ್ಟರು ಅಂದ್ಕೊಳ್ಳಿ. ದೈಹಿಕವಾಗಿ ನಾನು ನಿಮ್ಮ ಕಣ್ಣಿಗೆ ಈಗಾಗಲೇ ಕಾಣ್ತಿದ್ದೀನಿ ಯಾವ ರೀತಿ ಇದ್ದೀನಿ ಅನ್ನೋದು. ಮಾನಸಿಕವಾಗಿ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದನ್ನು ಈ ಸಿನಿಮಾ ಮುಖಾಂತರ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಮುಖ್ಯ ಉದ್ದೇಶ ಈ ಸಿನಿಮಾದು ಏನಂದರೆ, ಬಹಳ ಜನ ನಮ್ಮ ಈ ಥರ ಆಕಾರದಲ್ಲಿ ಹುಟ್ಟಿರೋದಾಗ್ಬೋದು ಅಥವಾ ದೈಹಿಕವಾಗಿ ಮಾನಸಿಕವಾಗಿ ನೊಂದಿರೋರಾಗ್ಬೋದು ಅಥವಾ ಎಲ್ಲ ಸರಿ ಇದ್ದು ಬುದ್ಧಿ ಮಾನ್ಯತೆಯಿಂದ ಇರೋದಾಗ್ಬೋದು, ಬಹಳ ಜನ ಅವ್ರವ್ರ ಪರ್ಸ್ನಲ್ ಲೈಫಲ್ಲಿ ತುಂಬಾ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತಾರೆ. ಐ ಮೀನ್ ಪೇರೆಂಟ್ಸ್ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು. ಈ ಥರ ಒಂದು ಮಗು ಹುಟ್ಟುಬಿಡ್ತು ಅಂದರೆ ಅವ್ರವ್ರ ತಕ್ಕಂಗೆ ಅವ್ರವ್ರ ಬೌಂಡ್ರಿಲಿ ಅವ್ರವ್ರ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಉತ್ತರ ಕೊಡಬೇಕು ಅನ್ಸುತ್ತೆ. ಏನಂತ ಕೇಳ್ತಾರಲ್ಲ, ಪ್ರಶ್ನೆ ಕೇಳ್ತಾರಲ್ಲ, ಏನು ಮಾಡ್ತಿದೀಯಾ, ಹೆಂಗಿದೆಯಾ, ಯಾಕೆ ಹುಡುಗ, ಯಾಕೆ ಹುಡುಗಿ, ಯಾ ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ಅನ್ನೋ ಒಂದು ನೂರಾರು ಪ್ರಶ್ನೆಗಳಿಗೆ ಈ ಸಿನಿಮಾ ಮುಖಾಂತರ ಒಂದು ಉತ್ತರ, ಒಂದು ಒಂದೇ ಒಂದು ಉತ್ತರ, ನಾವು ಯಾರಿಗೂ ಕಮ್ಮಿ ಇಲ್ಲ, ನಾವೆಲ್ಲರಂತೆ ಒಬ್ಬರು, ನಮ್ಮ ದೈಹಿಕ ಕೆಲಸಗಳು ಏನಿದೆಯೋ ಅದನ್ನು ಮಾಡಿಕೊಂಡು ನಾವು 100 ಜನರಲ್ಲಿ ನಾವು ಒಬ್ಬರಾಗಿ ಗುರುತಿಸ್ಕೊಳ್ಳೋಕ್ಕೆ ಈ ಸಿನಿಮಾ ಒಂದು ಮಾದರಿಯಾಗಿ ಬರುತ್ತಿದೆ. ಇದಕ್ಕೆ ಡೈರೆಕ್ಷನ್ ಮಾಡಿರೋದು ರಾಜ್ಕುಮಾರ್ ಅಂತ. ಅವರು ನಮ್ಮ ನನ್ನ ಜರ್ನಿಯಲ್ಲಿ ಅವರು ಒಂದು ಪಾತ್ರ. ತುಂಬ ವರ್ಷಗಳಿಂದ ನನ್ನ ಲೈಫ್ ಬಗ್ಗೆ ತಿಳ್ಕೊಂಡು ಒಂದು ಸ್ಟೋರಿ ನರೇಟ್ ಮಾಡಿ ಬಹಳನೇ ಕಷ್ಟಪಟ್ಟರು. ಆ್ಯಸ್ ಎ ಡೈರೆಕ್ಟರಾಗಿ ಅವರು ಈ ಸಿನಿಮಾಗೆ ಮೊದಲನೇ ಬಾರಿಗೆ ಪಾತ್ರ ವಹಿಸಿದ್ದಾರೆ. ರೆಡಿ ಕ್ಯಾಮ್ರಾ, ಆಕ್ಷನ್. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಹಳ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ. ಅವ್ರಿಗೂ ಇದು ಚಾಲೆಂಜ್ ಆಗಿ ಒಂದು ಅಪ್ಸೆಟ್ ಮಾಡ್ಕೊಂಡು ಬಹಳನೇ ಕಷ್ಟಪಟ್ಟರು ಒಬ್ಬ ಪ್ರೊಡ್ಯೂಸರ್ನ ಹುಡುಕ್ಲಿಕ್ಕೆ. ಸೊ ನಮ್ಮ ಅದೃಷ್ಟ ಅದು, 4 ವರ್ಷಗಳ ಪ್ರಯತ್ನದ ನಂತರ ಸಿದ್ದೇಶ್ವರ್ ಅನ್ನೋ ಒಬ್ಬರು ಪ್ರೊಡ್ಯೂಸರ್ ನಮಗೆ ಈ ಸಿನಿಮಾಗೆ, ನಮ್ಮ ಅರಬಿ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನನಗೆ ಬೇರೆ ಇನ್ನು ನನ್ನನ್ನು ಆ್ಯಸ್ ಎ ಡ್ಯಾನ್ಸರ್ ಆಗಿ, ಆ್ಯಸ್ ಎ ಸ್ವಿಮ್ಮರ್ ಆಗಿ ನಾನು ಏನು ಗುರುತಿಸ್ಕೊಂಡಿದ್ದೀನೋ ನನ್ನಲ್ಲಿ ಇನ್ನೊಂದು ಕಲೆ ಇದೆ ಅಂತ ತೋರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟ ಡೈರೆಕ್ಟರ್ ರಾಜು ಅವ್ರಿಗೆ ಮತ್ತು ನಮ್ಮ ಮೂವಿಗೆ ಪ್ರೊಡ್ಯೂಸ್ ಮಾಡಿರುವ ಸಿದ್ದೇಶ್ವರ್ ಸರ್ಗೆ ಚಿರಋಣಿಯಾಗಿರ್ತೀನಿ. ನಮ್ಮ ಅದೃಷ್ಟ ಅನ್ನಬೇಕೋ ಈ ಥರ ದುರದೃಷ್ಟ ಅನ್ನಬೇಕೋ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ನಮ್ಮ ಥರ ಯಾವ ರೀತಿ ಈ ಥರ ಚಾಲೆಂಜಸ್ನ, ಫಿಸಿಕಲಿ ಚಾಲೆಂಜಸ್ನ ಫೇಸ್ ಮಾಡ್ತಿರೋರಿಗೆ ಅವರ ಪ್ರತಿಭೆ ಮುಖಾಂತರನೇ ಅವರು ಪಬ್ಲಿಕ್ಗೆ ಹತ್ರ ಆಗೋಕ್ಕೆ ಸಾಧ್ಯ. ಅವರ ಪ್ರತಿಭೆಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಪ್ರತಿಭೆಗಳಿರುತ್ತೆ. ನನ್ನ ಈ ಆಕಾರಕ್ಕೆ ಹೋಲಿಸಿದ್ರೆ ನಾನೊಬ್ಬ ಡ್ಯಾನ್ಸರ್ ಆಗಿ, ಸ್ವಿಮ್ಮರ್ ಆಗಿ, ಈಗ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ನಾನು ಬರೋಕ್ಕೆ ಎಷ್ಟು ನಾನು ಪ್ರಯತ್ನ ಪಡ್ತಿದ್ದೀನಿ ಅಂದರೆ ನನಗೆ ಸಿಕ್ಕಿರೋ ಅವಕಾಶಗಳನ್ನ ನಾನು ದುರುಪಯೋಗ ಪಡಿಸ್ಕೊಂಡಿರ ಅದನ್ನು ಉಪಯೋಗಿಸ್ಕೊಂಡು ಇವತ್ತಿನ ದಿನ ಇಷ್ಟು ಮಾತ್ರ ಈ ಮಟ್ಟಿಗೆ ನಾನು ಕೂತಿದ್ದೀನಿ. ಆ್ಯಕ್ಟಿಂಗ್ ವಿಭಾಗಕ್ಕೆ ಬಂದರೆ ಆ್ಯಕ್ಟಿಂಗ್ ನನಗೆ ಹೊಸದೇ, ಅದೇನು ನನಗೆ
ತುಂಬಾ ಹಳೆ ಪರಿಚಯ ಏನಲ್ಲ, ಒಂದು ವರ್ಷ ಈ ಸಿನಿಮಾಗೆ ಏನು ಓಡಾಡಿದ್ದೀನೋ ಆ ಒಂದು ಮಧ್ಯದಲ್ಲಿ ಆಳಕ್ಕೆ ಬರ್ತಿರ್ಲಿಲ್ಲ, ನಗಕ್ಕೆ ಬರ್ತಿರ್ಲಿಲ್ಲ. ಸ್ಕ್ರೀನ್ ಮೇಲೆ ಮೊಬೈಲು ಕ್ಯಾಮ್ರಾ ಗಿಮ್ರಾ ನೋಡಿದ್ರೆ ಒಂದು ಅಷ್ಟಿರುತ್ತೆ ಎದುರಿಗೆ, ಅದ್ರ ಮುಖ ಅದ್ರ ಮುಂದೆ ನಗು ಅದ್ರ ಮುಂದೆ ಅಳು ಅಂತ ಹೇಳಿದ್ರೆ ಆ ನಿಮಿಷದಲ್ಲಿ ಭಾವನೆ ವ್ಯಕ್ತಪಡಿಸ್ಬೇಕಂದ್ರೆ ಬಹಳನೇ ನಾನು ಚಾಲೆಂಜಸ್ ಫೇಸ್ ಮಾಡಿದೆ, ಮತ್ತು ಬಹಳ ತಿಳ್ಕೊಂಡೆ, ಬಹಳ ಕಲ್ತ್ಕೊಂಡೆ. ಮತ್ತು ನನ್ನ ಏನಂತಾರೆ ಇನ್ನೊಂದು ಆ್ಯಂಗಲ್ನ, ಓಹೋ ಈ ರೀತಿನೂ ಜೀವನದಲ್ಲಿ ಈ ಥರ ಒಂದೊಂದು ಚಾಲೆಂಜಸ್ ಬಂದರೂ ಇದನ್ನು ಫೇಸ್ ಮಾಡಬೇಕು ಅನ್ನೋ ಒಂದೊಂದು ಹೊಸ ಹೊಸ ಪರಿಚಯ ಆಯಿತು ನನಗೂ. ಬಹಳ ಜನಕ್ಕೆ ಏನೇನೋ ಸಾಧನೆ ಮಾಡಬೇಕು, ಸಾಧನೆ ಅನ್ನೋದು ಒಂದು ಪಕ್ಕ ಕೇಳೋಣ, ಏನಾದರೂ ಒಂದು ಮುಖಾಂತರ ನಾನೇನು ಅನ್ನೋದನ್ನು ತೋರಿಸ್ಕೊಡ್ಬೇಕು ಅನ್ನೋದು ಬಹಳ ಜನಕ್ಕೆ ಆಸೆ ಇರುತ್ತೆ. ನನಗೆ ಹೆಂಗೆ ಸಿಕ್ಕಿದೆಯೋ ಆಪರ್ಚುನಿಟೀಸು, ಪ್ರತಿಯೊಬ್ಬರಿಗೂ ಅದೇ ರೀತಿಯ ಒಂದು ಅವಕಾಶಗಳು ಸಿಗಲಿ. ಈ ಆಕಾರ ಅನ್ನೋದು ಒಂದು ಅದೃಷ್ಟ ಅಷ್ಟೇ, ಇದರಿಂದ ನಾವು ಕುಂದುಕೊಳ್ಳೋದು, ಕೊರಗೋದು, ದುಃಖ ಪಡೋದು ಏನೂ ಇಲ್ಲ. ಮತ್ತು ಜನರಲ್ಲಿ ನನ್ನ ಮನವಿ ಏನಂದರೆ ಅವಕಾಶ ಮಾಡಿಕೊಡಿ, ಪ್ರತಿಯೊಬ್ಬರಿಗೂ ನಿಮ್ಮ ಕೈಯಲ್ಲಾದಷ್ಟು ಅವಕಾಶ ಮಾಡಿಕೊಡಿ, ಅವರ ಮುಖದಲ್ಲಿ ಒಂದು ನಗು ತರಿಸಿ, ಅವ್ರು ಖುಷಿಯಾಗಿರೋದಕ್ಕೆ ನೀವೆಲ್ಲ ಸಹಕರಿಸಿ. ಈ ಸಿನಿಮಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದು ಇಷ್ಟೇ, ಅನುಕಂಪ ಬೇಡ, ಅವಕಾಶ ಕಲ್ಪಿಸ್ಕೊಡಿ. ಥ್ಯಾಂಕ್ ಯು.